ಜಬ್ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಆದರೆ ಕಾನೂನು ಏನು ಹೇಳುತ್ತೆ ನಾವು ಕಾಯಬೇಕಾಗತ್ತೆ. ಇದರಲ್ಲಿ ಮುಖ್ಯಮಂತ್ರಿ ಹೇಳಿಕೆ ಓಕೆ ಆಯಿತು, ಕೊಟ್ಟಿದ್ದಾರೆ ಅವರು, ಕಾನೂನು ಕೋರ್ಟು ಏನು ಹೇಳುತ್ತೆ ನಾವು ಕಾದು ನೋಡಬೇಕಾಗತ್ತೆ ಇದಕ್ಕೆ ಅಂತೇಳಿ ಬೆಂಗಳೂರಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾನೂನು ತಜ್ಞರೊಂದಿಗೆ ಇದರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ, ಆನಂತರ ತೀರ್ಮಾನ ಮಾಡ್ತೀವಿ ಅಂತೇಳಿ ಸಚಿವ ಮಧು ಬಂಗಾರಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಮುಖ್ಯಮಂತ್ರಿಗಳೊಂದಿಗೂ ನಾವು ಮಾತನಾಡಿ ಮುಂದಿನ ತೀರ್ಮಾನ ಮಾಡ್ತೀವಿ ಅಂತ ಮಧು ಬಂಗಾರಪ್ಪ ಹೇಳಿದ್ದಾರೆ. ಚರ್ಚೆ ಮಾಡ್ತೀನಿ ಅವ್ರ ಡೈರೆಕ್ಷನ್ಸ್ ಏನಿರ್ತದೆ. ಇದು ಬರೀ ಶಿಕ್ಷಣ ಇಲಾಖೆ ಅಲ್ಲ, ಇಡೀ ಕೆಲವು ವ್ಯವಸ್ಥೆ ಬರ್ತದೆ, ಆ ವ್ಯವಸ್ಥೆಯಲ್ಲಿ ಮಾಡಬೇಕಾಗ್ತದೆ. ಇದ್ರದ್ದು ಏನೇನು ವಿಚಾರ ಆಚಾರಗಳನ್ನೆಲ್ಲ ತಿಳ್ಕೊಂಡು ನಾನು ತೀರ್ಮಾನ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಅಲ್ಲಿ ಇರೋದ್ರಿಂದ ಸರ್ ಇದನ್ನ ಸರ್ಕಾರ ವಾಪಸ್ ಪಡೀಲಿಕ್ಕೆ ಅವಕಾಶ ಸಿಗುತ್ತಾ? ಅದನ್ನ ನೋಡೋಣ. ಅದನ್ನ ನಾನು ಹೇಳಿದ್ನಲ್ಲ, ಲೀಗಲ್ ಆಗಿ ಅಡ್ವೊಕೇಟ್ ಜನರಲ್ ಅವ್ರಿಗೆ ಮಾತಾಡುವ, ಅದಕ್ಕೆ ನಾನು ಹೇಳಿದ್ನಲ್ಲ, ಶಿಕ್ಷಣ ಇಲಾಖೆ ಒಂದು ಕಾನೂನಿನ ಇತಿಮಿತಿಯಲ್ಲಿ ನಾವು ಕೆಲಸ ಮಾಡ್ತೀವಿ ಯಾವಾಗಲೂ ಕೂಡ. ಅದನ್ನ ಇವಾಗ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿಬಿಟ್ಟಿದ್ದಾರೆ, ನೀವು ಹೇಳಿದಿರಿ, ಅಪೋಸಿಷನ್ ಅವ್ರು ಹಿಂಗೆ ಹೇಳ್ತಾ ಇದ್ದಾರೆ ಅಂತ ಹೇಳಿದಾಗ ಇದು ಚರ್ಚೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳ ಡೈರೆಕ್ಷನ್ಸಲ್ಲಿ ಕಾನೂನಿನ ಇತಿಮಿತಿಯಲ್ಲಿ ಎಲ್ಲರಿಗೂ ಫ್ರೀಡಮ್ ಬರೋಂಗೆ ಕುತ್ಕೊಂಡು ಯಾರಿಗೂ ತೊಂದರೆ ಆಗದೆ ಇರೋ ರೀತಿಯಲ್ಲಿ ಇದನ್ನು ನಾವು ಡಿಸಿಷನ್ಸ್ನ ತಗೊಳ್ತೀವಿ. ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತೀನಿ ಅವ್ರ ಡೈರೆಕ್ಷನ್ಸ್ ಏನಿರ್ತದೆ. ಇದು ಬರೀ ಶಿಕ್ಷಣ ಇಲಾಖೆ ಅಲ್ಲ.